ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಬಾಲಕ ಉಪಮನ್ಯು ತಾಯಿಯ ಬಳಿ ಹಾಲು ಕುಡಿಯುವ ಸಲುವಾಗಿ ಹಠ ಮಾಡಿದಾಗ ತಾಯಿಯು ಶಿವನನ್ನೇ ಬೇಡಿ ಹಾಲನ್ನು ಪಡೆಯುವಂತೆ ತಿಳಿಸಿ ತಿಳಿಸಿ ಆ ಬಾಲಕನನ್ನು ಹರಿಸಿ ಆಶೀರ್ವಾದ ಮಾಡಿ ಹಿಮಾಲಯದಲ್ಲಿ ತಪಸ್ಸು ಮಾಡುವ ಸಲುವಾಗಿ ಕಳುಹಿಸುತ್ತಾಳೆ ಅನೇಕ ವಿಘ್ನಗಳು ತೊಂದರೆಗಳು ಬಂದರೂ ಉಪಮನ್ಯುವು ಎಡಬಿಡದೆ ತನ್ನ ತಪಸ್ಸನ್ನು ಮುಂದುವರಿಸುತ್ತಿರುವಾಗ ಚರಾಚರ ಜಗತ್ತು ಆತನ ತಪಸ್ಸಿನಿಂದ ಪ್ರದೀಪ್ತವಾಗಿ ಸಂತೃಪ್ತವಾಗುತ್ತದೆ ಅನಂತರ ಭಗವಾನ್ ವಿಷ್ಣುವಿನ ಒತ್ತಾಯದಿಂದ ಶ್ರೀ ಶಿವನು ಮೊದಲಿಗೆ ಇಂದ್ರನ ರೂಪವನ್ನು ಧರಿಸಿ ಉಪಮನ್ಯುವಿನ ಬಳಿಗೆ ಹೋಗಲು ಯೋಚಿಸಿದನು ಮತ್ತೆ ಬಿಳಿಯ ಐರಾವತವನ್ನೇರಿ ದೇವೇಂದ್ರನ ಶರೀರವನ್ನು ಧರಿಸಿಕೊಂಡು ಭಗವಾನ್ ಸದಾ ಶಿವನು ದೇವತೆಗಳು ಅಸುರರು ಸಿದ್ಧರು ದೊಡ್ಡ ದೊಡ್ಡ ನಾಗಗಳು ಹೀಗೆ ಇವರೊಂದಿಗೆ ಉಪಮನ್ಯು ಮುನಿಯ ತಪೋವನದ ಕಡೆಗೆ ಹೊರಟನು ಆಗ ಐರಾವತವು ಬಲದ ಸೊಂಡಿಲಿನಲ್ಲಿ ಚಾಮರವನ್ನು ಹಿಡಿದುಕೊಂಡು ಶಚಿ ಸಹಿತ ದಿವ್ಯ ರೂಪವುಳ್ಳ ದೇವರಾಜ ಇಂದ್ರನಿಗೆ ಅಂದರೆ ಸ್ವಯಂ ಶಿವನೇ ಈ ಶಿವ ಪಾರ್ವತಿಯರೇ ಶಚಿ ಇಂದ್ರರ ರೂಪದಲ್ಲಿ ಎಲ್ಲಿ ವೈರಾವತದ ಮೇಲೆ ಕುಳಿತು ಬರುತ್ತಿರುವರು ಆ ಶಚಿ ಸಹಿತ ದಿವ್ಯ ರೂಪವುಳ್ಳ ದೇವರಾಜ ಇಂದ್ರನಿಗೆ ಐರಾವತವು ಗಾಳಿಯನ್ನು ಬೀಸುತ್ತಿತ್ತು ಎಡದ ಸೊಂಡಿಲಿನಲ್ಲಿ ಶ್ವೇತಛತ್ರವನ್ನು ಹಿಡಿದುಕೊಂಡು ಅವನ ಮೇಲೆ ನೆರಳನ್ನು ಮಾಡುತ್ತಾ ನಡೆಯುತ್ತಿತ್ತು ಇಂದ್ರನ ರೂಪವನ್ನು ಧರಿಸಿದ ಉಮಾ ಸಹಿತ ಭಗವಾನ್ ಸದಾಶಿವನು ಆ ಛತ್ರದಿಂದ ಉದಗಿಸಿದ ಚಂದ್ರಮಂಡಲದಿಂದ ಮಂದರಾಂಚಲವು ಶೋಭಿಸುವಂತೆ ಸುಶೋಭಿತನಾಗಿದ್ದನು ಹೀಗೆ ಇಂದ್ರನ ರೂಪವ ಸ್ವರೂಪವನ್ನು ಆಶ್ರಯಿಸಿದ ಪರಮೇಶ್ವರ ಶಿವನು ಉಪಮನ್ಯುವಿನ ಮೇಲೆ ಅನುಗ್ರಹ ಮಾಡಲು ಅವನ ಆಶ್ರಮಕ್ಕೆ ಬಂದನು ಇಂದ್ರ ರೂಪಧಾರಿ ಪರಮೇಶ್ವರ ಶಿವನು ಬಂದಿರುವುದನ್ನು ನೋಡಿ ಮುನಿಶ್ರೇಷ್ಠ ಉಪಮನ್ಯುಮು ತಲೆಯನ್ನು ತಗ್ಗಿಸಿ ನಮಸ್ಕಾರ ಮಾಡಿ ಹೀಗೆ ನುಡಿಯುತ್ತಾನೆ ದೇವೇಶ್ವರನೇ ಜಗನ್ನಾಥನೇ ಭಗವಂತನೇ ದೇವ ಶಿರೋಮಣಿಯೇ ನೀನು ಸ್ವಯಂ ಇಲ್ಲಿಗೆ ಆಗಮಿಸಿ ಈ ಆಶ್ರಮವನ್ನು ಈ ಆಶ್ರಯವನ್ನು ಪವಿತ್ರಗೊಳಿಸಿರುವೆ ಇಂದ್ರ ರೂಪಧಾರಿ ಶಿವನು ಹೇಳುತ್ತಾನೆ ತಮ್ಮ ವ್ರತವನ್ನು ಪಾಲಿಸುವ ಧೌಮ್ಯನ ಅಣ್ಣನಾದ ಮಹಾಮುನೆ ಉಪಮನ್ಯುವೆ ನಾನು ನಿನ್ನ ತಪಸ್ಸಿನಿಂದ ಬಹಳ ಸಂತುಷ್ಟನಾಗಿರುವೆನು ನೀನು ವರವನ್ನು ಕೇಳು ನಾನು ನಿನ್ನ ಸಮಸ್ತ ಅಭೀಷ್ಟ ವಸ್ತುಗಳನ್ನು ಕರುಣಿಸುವೆನು ವಾಯುದೇವರು ಹೇಳುತ್ತಾರೆ ಆ ದೇವೇಂದ್ರನು ಹೀಗೆ ಹೇಳಿದಾಗ ಮುನಿಪ್ರಭನ ಉಪಮನ್ಯುವು ಕೈಜೋಡಿಸಿಕೊಂಡು ಭಗವಂತನೇ ಅಂದರೆ ಆತ ನಿಜವಾದ ಇಂದ್ರನೇ ಎಂದು ಭಾವಿಸಿಕೊಂಡು ನಾನು ಭಗವಾನ್ ಶಿವನ ಭಕ್ತಿಯನ್ನು ಬೇಡುವೆನು ಎಂದು ಹೇಳಿದನು ಇದನ್ನು ಕೇಳಿದ ಆ ಇಂದ್ರ ರೂಪಿಯಾದ ಶಿವನು ಹೇಳುತ್ತಾನೆ ನೀನು ನನ್ನನ್ನು ತಿಳಿಯುವುದಿಲ್ಲವೇ ನಾನು ಸಮಸ್ತ ದೇವತೆಗಳ ಮೂಲಕ ಮತ್ತು ಮೂರು ಲೋಕಗಳ ಅಧಿಪತಿಯಾಗಿರುವ ಇಂದ್ರನಾಗಿರುವೆನು ಎಲ್ಲ ದೇವತೆಗಳು ನನಗೆ ನಮಸ್ಕರಿಸುತ್ತಾರೆ ಮಹರ್ಷಿಯೇ ನನ್ನ ಭಕ್ತನಾಗು ಸದಾ ನನ್ನ ಪೂಜೆಯನ್ನೇ ಮಾಡು ನಿನ್ನ ಕಲ್ಯಾಣವಾಗುವುದು ನಾನು ನಿನಗೆ ಎಲ್ಲವನ್ನೂ ಕೊಡುವೆನು ನಿರ್ಗುಣನಾದ ಆ ರುದ್ರನನ್ನು ತ್ಯಜಿಸಿಬಿಡು ಆ ನಿರ್ಗುಣ ರುದ್ರನಿಂದ ನಿನ್ನ ಯಾವ ಕಾರ್ಯವೂ ಸಿದ್ಧವಾಗುವುದು ಅವನು ದೇವತೆಗಳ ಪಂಕ್ತಿಯಿಂದ ಹೊರಗಾಗಿ ಪಿಶಾಚ ಭಾವವನ್ನು ಪಡೆದುಕೊಂಡಿರುವನು ವಾಯುದೇವರು ಹೇಳುತ್ತಾರೆ ಇದನ್ನು ಕೇಳಿ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ಮುನಿ ಉಪಮನ್ಯುವು ಇಂದ್ರನು ತನ್ನ ಧರ್ಮದಲ್ಲಿ ವಿಘ್ನವನ್ನುೊಡ್ಡಲು ಬಂದಿರುವನೆಂದು ತಿಳಿದು ಈ ರೀತಿಯಾಗಿ ನುಡಿಯುತ್ತಾನೆ ನೀನು ಭಗವಾನ್ ಶಿವನ ನಿಂದೆಯಲ್ಲಿ ತತ್ಪರನಾಗಿದ್ದರು ಇದೇ ಪ್ರಸಂಗದಲ್ಲಿ ಪರಮಾತ್ಮ ಮಹಾದೇವನ ನಿರ್ಗುಣತೆಯ ಮಹತ್ವವನ್ನು ನೀನು ಸ್ವಯಂ ಸ್ಪಷ್ಟ ರೂಪದಿಂದ ಹೇಳಿಬಿಟ್ಟಿರುವೆ ಭಗವಾನ್ ರುದ್ರನು ಸಮಸ್ತ ದೇವೇಶ್ವರರಿಗೂ ಈಶ್ವರನಾಗಿರುವನೆಂದು ನೀನು ತಿಳಿಯೆ ಅವನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಜನಕನಾಗಿದ್ದು ಪ್ರಕೃತಿಯಿಂದಲೇ ಅತೀತನಾಗಿರುವನು ಬ್ರಹ್ಮವಾದಿ ಜನರು ಅವನನ್ನು ಸತ್ ಅಸತ್ ವ್ಯಕ್ತ ಅವ್ಯಕ್ತ ಮತ್ತು ನಿತ್ಯ ಏಕ ಮತ್ತು ಅನೇಕವೆಂದು ಹೇಳುತ್ತಾರೆ ಆದ್ದರಿಂದ ನಾನು ಅವನಲ್ಲೇ ವರವನ್ನು ಕೇಳುವೆನು ಯುಕ್ತಿವಾದದಿಂದ ಅತೀತನು ಸಾಂಖ್ಯ ಯೋಗದ ಸಾರಭೂತ ಅರ್ಥದ ಜ್ಞಾನ ಪ್ರದಾತನು ಉತ್ವಜ್ಞಾನಿಗಳು ಉತ್ಕೃಷ್ಟನೆಂದು ತಿಳಿದು ಉಪಾಸನೆ ಮಾಡುವವನು ಆದ ಆ ಭಗವಾನ್ ಶಿವನಲ್ಲೇ ನಾನು ವರವನ್ನು ಕೇಳುವೆನು ದೇವಾಧಮನೆ ಹಾಲಿಗಾಗಿ ಇರುವ ನನ್ನ ಇಚ್ಛೆಯು ಉಳಿದು ಹೋದರೂ ಶಿವಾಸ್ತ್ರದ ಮೂಲಕ ನಿನ್ನನ್ನು ವಧಿಸಿ ನಾನು ನನ್ನ ಈ ಶರೀರವನ್ನು ತ್ಯಜಿಸಿ ಬಿಡುವೆನು ವಾಯುದೇವರು ಹೇಳುತ್ತಾರೆ ಹೀಗೆ ಹೇಳಿ ಸ್ವತಃ ಸಾಯಲು ನಿಶ್ಚಯಿಸಿ ಉಪಮನ್ಯುವು ಹಾಲಿನ ಇಚ್ಛೆಯನ್ನು ಬಿಟ್ಟು ಇಂದ್ರನನ್ನು ವಧಿಸಲು ಮುಂದಾದನು ಆಗ ಅಘೋರ ಅಸ್ತ್ರದಿಂದ ಅಭಿಮಂತ್ರಿಸಿ ಘೋರ ಭಸ್ಮವನ್ನು ಎತ್ತಿಕೊಂಡು ಮುನಿಯು ಇಂದ್ರನ ಉದ್ದೇಶದಿಂದ ಪ್ರಯೋಗಿಸಿ ಜೋರಾಗಿ ಸಿಂಹನಾದ ಮಾಡಿದನು ಮತ್ತೆ ಶಂಭುವಿನ ಯುಗ್ನ ಚರಣಾನುವಿಂದಗಳನ್ನು ಚಿಂತಿಸುತ್ತಾ ತನ್ನ ದೇಹವನ್ನು ಸುಟ್ಟುಕೊಳ್ಳಲು ಸಿದ್ಧನಾಗಿ ಆಗ್ನೇಯಿ ಧಾರಣೆಯನ್ನು ಧರಿಸಿಕೊಂಡು ಸ್ಥಿತನಾದನು ಬ್ರಾಹ್ಮಣ ಉಪಮನ್ಯುವು ಈ ಪ್ರಕಾರ ಸ್ಥಿತನಾದಾಗ ಭಗ ದೇವತೆಯ ಕಣ್ಣುಗಳನ್ನು ನಾಶಗೊಳಿಸುವ ಭಗವಾನ್ ಶಿವನು ಯೋಗಿ ಉಪಮನ್ಯುವಿನ ಆ ಧಾರಣೆಯನ್ನು ತನ್ನ ಸೌಮ್ಯ ದೃಷ್ಟಿಯಿಂದ ತಡೆದು ಬಿಟ್ಟನು ಅವನು ಬಿಟ್ಟ ಅಘೋರಾಸ್ತ್ರವನ್ನು ನಂದೀಶ್ವರನ ಅಪ್ಪಣೆಯಂತೆ ಶಿವವಲ್ಲಭ ನಂದಿಯು ಮಧ್ಯದಲ್ಲಿ ಹಿಡಿದು ಬಿಟ್ಟನು ಅನಂತರ ಪರಮೇಶ್ವರ ಭಗವಾನ್ ಶಿವನು ತನ್ನ ಬಾಲೇಂದು ಶಂಕರ ರೂಪ ಶೇಖರ ಬಾಲೇಂದು ಶೇಖರ ರೂಪವನ್ನು ಬ್ರಾಹ್ಮಣ ಉಪಮನ್ಯುವಿಗೆ ತೋರಿಸಿದನು ಅಷ್ಟೇ ಅಲ್ಲ ಪ್ರಭುವು ಆ ಮುನಿಗೆ ಸಾವಿರಾರು ಕ್ಷೀರ ಸಾಗರಗಳನ್ನು ಸುಧಾ ಸಾಗರಗಳನ್ನು ನದಿಯೇ ಮೊದಲಾದ ಸಾಗರಗಳನ್ನು ತುಪ್ಪದ ಸಾಗರಗಳನ್ನು ಫಲ ಸಂಬಂಧಿ ರಸದ ಸಮುದ್ರಗಳು ಹಾಗೂ ಭಕ್ಷ್ಯ ಭೋಜ್ಯ ಪದಾರ್ಥಗಳ ಸಮುದ್ರಗಳನ್ನು ದರ್ಶನ ಮಾಡಿಸಿದನು ಅಪ್ಪ ಕಜ್ಜಾಯಗಳ ಪರ್ವತಗಳನ್ನೇ ತೋರಿಸಿದನು ಹೀಗೆಯೇ ಪಾರ್ವತಿ ದೇವಿಯ ಜೊತೆಗೆ ಮಹಾದೇವನು ವೃಷಭಾರೂಢನಾಗಿ ಕಾಣಿಸಿಕೊಂಡನು ಅವನು ತನ್ನ ಗಣಾಧ್ಯಕ್ಷರೊಂದಿಗೆ ತ್ರಿಶೂಲವೇ ಆದಿ ದಿವ್ಯಾಸ್ತ್ರಗಳಿಂದ ಸುತ್ತುವರೆದು ಸುತ್ತುವರಿಯಲ್ಪಟ್ಟಿದ್ದನು ದೇವಲೋಕದಲ್ಲಿ ದುಂದುಬಿಗಳು ಮೊಳಗಿದವು ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ವಿಷ್ಣು ಬ್ರಹ್ಮ ಇಂದ್ರಾದಿ ದೇವತೆಗಳು ದಶದಿಕ್ಕುಗಳಲ್ಲಿ ಬಂದು ನೆರೆದರು ಆಗ ಉಪಮನ್ಯುವು ಆನಂದ ಸಾಗರದಲ್ಲಿ ಮುಳುಗಿದನು ಅವನು ಭಕ್ತಿ ವಿನಮ್ರ ಚಿತ್ತದಿಂದ ಭೂಮಿಯಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಆಗಲೇ ಅಲ್ಲಿ ಮುಗುಳ್ನಗುತ್ತಿದ್ದ ಭಗವಾನ್ ಶಿವನು ಬಾ ಇಲ್ಲಿಗೆ ಇಲ್ಲಿಗೆ ಬಾ ಎಂದು ಹೇಳಿ ಕರೆದು ಅವನ ಮಸ್ತಕವನ್ನು ಆಘ್ರಾಣಿಸಿ ಅನೇಕ ವರಗಳನ್ನು ಕೊಟ್ಟನು ಶಿವನು ಹೇಳುತ್ತಾನೆ ಮಗು ನೀನು ನಿನ್ನ ತಮ್ಮ ತಮ್ಮ ಮತ್ತು ಬಂಧುಗಳೊಂದಿಗೆ ಸದಾ ಇಚ್ಛಾನುಸಾರ ಭಕ್ಷ್ಯ ಭೋಜ್ಯಗಳನ್ನು ಉಪಭೋಗಿಸುತ್ತಾ ಇರು ದುಃಖದಿಂದ ಬಿಡುಗಡೆ ಹೊಂದಿ ಸದಾ ಕಾಲ ಸುಖಿಯಾಗಿರು ನಿನ್ನ ಹೃದಯದಲ್ಲಿ ನನ್ನ ಕುರಿತಾದ ಭಕ್ತಿಯು ಸದಾ ನೆಲೆಸಲಿ ಮಹಾನುಭಾವನಾದ ಉಪಮನ್ಯುವೆ ಈ ಪಾರ್ವತೀ ದೇವಿಯು ನಿನ್ನ ತಾಯಿಯಾಗಿರುವಳು ಇಂದು ನಾನು ನಿನ್ನನ್ನು ನನ್ನ ಪುತ್ರನನ್ನಾಗಿಸಿಕೊಂಡೆನು ಹಾಗೂ ನೀನ ಸಾಗರವನ್ನೇ ಕರುಡಿಸಿರುವೆನು ಕೇವಲ ಹಾಲಿನದ್ದೇ ಅಲ್ಲ ಮಧು ಮೊಸರು ಅನ್ನ ತುಪ್ಪ ಫಲಾದಿಗಳ ರಸಗಳ ಸಮುದ್ರಗಳನ್ನು ನಿನಗೆ ಕೊಟ್ಟಿರುವೆನು ಈ ಅಪೂಪದ ಪರ್ವತ ಮತ್ತು ಭಕ್ಷ್ಯಭೋಜ್ಯ ಪದಾರ್ಥಗಳ ಸಾಗರಗಳನ್ನೇ ನಿನಗೆ ಅರ್ಪಿಸಿರುವೆನು ಮಹಾಮುನಿಯೇ ಇವೆಲ್ಲವನ್ನು ಸ್ವೀಕರಿಸು ಇಂದಿನಿಂದ ಮಹಾದೇವನಾದ ನಾನು ನಿನ್ನ ತಂದೆಯಾಗಿರುವೆನು ಮತ್ತು ಜಗದಂಬಿ ಉಮೆಯು ನಿನಗೆ ತಾಯಿಯು ನಾನು ನಿನಗೆ ಅಮರತ್ವ ಹಾಗೂ ಗಣಪತಿಯ ಸನಾತನ ಪದವಿಯನ್ನು ಕರುಣಿಸಿರುವೆನು ಇನ್ನು ನಿನ್ನ ಮನಸ್ಸಿನಲ್ಲಿ ಇರುವ ಬೇರೆ ಬೇರೆ ಅಭಿಲಾಷೆಗಳೆಲ್ಲವನ್ನೂ ಸಂತೋಷವಾಗಿ ವರವಾಗಿ ಕೇಳಿಕು ನಾನು ಸಂತುಷ್ಟನಾಗಿರುವೆನು ಅದಕ್ಕಾಗಿ ನೀನು ಕೇಳಿದ ಆ ಎಲ್ಲ ವರಗಳನ್ನು ಕೊಡುವೆನು ಈ ವಿಷಯದಲ್ಲಿ ಯಾವುದೇ ಅನ್ಯಥಾ ವಿಚಾರ ಮಾಡಬೇಡ ವಾಯುದೇವರು ಹೇಳುತ್ತಾರೆ ಹೀಗೆ ಹೇಳಿ ಮಹಾದೇವನು ಅವನನ್ನು ಎರಡೂ ಕೈಗಳಿಂದ ಬಾಚಿ ಎದೆಗಪ್ಪಿಕೊಂಡು ಮಸ್ತಕವನ್ನು ಆಘ್ರಾಣಿಸುತ್ತ ಇವನು ನಿನ್ನ ಪುತ್ರನಾಗಿರುವನು ಎಂದು ಹೇಳುತ್ತಾ ದೇವಿಯ ಮಡಿಲಿಗೆ ಹಾಕಿದನು ದೇವಿಯು ಕಾರ್ತಿಕೇಯನಂತೆ ಪ್ರೇಮ ಪೂರ್ವಕ ಅವನ ಮಸ್ತಕದ ಮೇಲೆ ಕರಕಮಲವನ್ನು ಗಿಟ್ಟು ಅವನಿಗೆ ಅವಿನಾಶಿ ಕುಮಾರ ಪದವನ್ನು ಕರುಣಿಸಿದಳು ತೀರ ಸಾಗರವು ಸಾಕಾರ ರೂಪವನ್ನು ಧರಿಸಿ ಬಂದು ಅವನ ಕೈಗೆ ಶಾಶ್ವತವಾಗಿರುವ ದಪ್ಪವಾದ ಸ್ವಾದಿಷ್ಟ ಹಾಲನ್ನು ಅರ್ಪಿಸಿದನು ಅನಂತರ ಪಾರ್ವತಿ ದೇವಿಯು ಚಿತ್ತಳಾಗಿ ಅವನಿಗೆ ಯೋಗ ಜನಿತ ಐಶ್ವರ್ಯ ಸದಾ ಸಂತೋಷ ಅವಿನಾಶಿ ಬ್ರಹ್ಮವಿದ್ಯೆ ಮತ್ತು ಉತ್ತಮ ಸಮೃದ್ಧಿಯನ್ನು ದಯಪಾಲಿಸಿದಳು ಬಳಿಕ ಅವನ ತಪೋಮಯ ತೇಜವನ್ನು ನೋಡಿ ಪ್ರಸನ್ನ ಚಿತ್ತನಾದ ಶಂಭುವು ಉಪಮನ್ಯು ಮುನಿಗೆ ಪುನಃ ದಿವ್ಯ ವರದಾನವನ್ನು ಕರುಣಿಸಿದನು ಪಾಶುಪತ ವ್ರತ ಪಾಶುಪತ ಜ್ಞಾನ ತಾತ್ವಿಕ ವ್ರತಯೋಗ ಹಾಗೂ ದೀರ್ಘಕಾಲದವರೆಗೆ ಪ್ರವಚನದ ಪರಮ ಪಟುತ್ವವನ್ನು ಅವನಿಗೆ ಕರುಣಿಸಿದನು ಭಗವಾನ್ ಶಿವ ಮತ್ತು ಶಿವೆಯಿಂದ ದಿವ್ಯ ವರ ಹಾಗೂ ನಿತ್ಯ ಕುಮಾರತ್ವವನ್ನು ಪಡೆದು ಅವನು ಪ್ರಮುದಿತನಾದನು ಬಳಿಕ ಪ್ರಸನ್ನ ಚಿತ್ತನಾಗಿ ಪ್ರಣಾಮ ಮಾಡಿ ಕೈ ಮುಗಿದುಕೊಂಡು ಬ್ರಾಹ್ಮಣ ಉಪಮನ್ಯುವು ದೇವದೇವ ಮಹೇಶ್ವರನಲ್ಲಿ ಈ ವರವನ್ನು ಕೇಳುತ್ತಾನೆ ಉಪಮನ್ಯುವು ಹೇಳುವನು ದೇವದೇವೇಶ್ವರನೇ ಪ್ರಸನ್ನನಾಗು ಪರಮೇಶ್ವರನೇ ಪ್ರಸನ್ನನಾಗು ನನಗೆ ನಿನ್ನ ಪರಮ ದಿವ್ಯ ಹಾಗೂ ಅವ್ಯಭಿಚಾರಿಣಿ ಶಕ್ತಿಯನ್ ಭಕ್ತಿಯನ್ನು ಕೊಡು ಮಹಾದೇವನೇ ನನ್ನ ಬಂಧುಗಳಲ್ಲಿ ಸದಾ ಶ್ರದ್ಧೆಗಿರುವಂತೆ ವರವನ್ನು ಕೊಡು ಜೊತೆಗೆ ನಿನ್ನ ದಾಸತ್ವ ಉತ್ಕೃಷ್ಟ ಸ್ನೇಹ ಮತ್ತು ನಿತ್ಯ ಸಾಮೀಪ್ಯ ಪ್ರವದ ಪ್ರದಾನ ಮಾಡು ಹೀಗೆ ಹೇಳಿ ಪ್ರಸನ್ನ ಚಿತ್ತನಾದ ದ್ವಿಜಶ್ರೇಷ್ಠ ಉಪಮನ್ಯುವು ಹರ್ಷ ಗದ್ಗದ ವಾಣಿಯಿಂದ ಮಹಾದೇವನನ್ನು ಸ್ತೋತ್ರ ಮಾಡಿದನು ಉಪಮನ್ಯುವು ಹೇಳುತ್ತಾನೆ ದೇವದೇವ ಮಹಾದೇವ ಶರಣಾಗತ ವತ್ಸಲ ಸಿಂಧು ಸಾಂಬ ಸದಾಶಿವನೇ ನೀನು ಸದಾ ನನ್ನ ಮೇಲೆ ಪ್ರಸನ್ನನಾಗು ವಾಯುದೇವರು ಹೇಳುತ್ತಾರೆ ಅವನು ಹೀಗೆ ಹೇಳಿದಾಗ ಎಲ್ಲರಿಗೆ ವರವನ್ನು ಕೊಡುವ ಪ್ರಸನ್ನಾತ್ಮ ಮಹಾದೇವನು ಮುನಿವನ ಉಪಮನ್ಯುವಿಗೆ ಈ ಪ್ರಕಾರವಾಗಿ ಉತ್ತರಿಸಿದನು ಶಿವನು ಹೇಳುತ್ತಾನೆ ಉತ್ಸಾ ಉಪಮನ್ಯುಮೆ ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು ಅದಕ್ಕಾಗಿ ನಾನು ನಿನಗೆ ಎಲ್ಲವನ್ನೂ ಕೊಟ್ಟಿರುವೆನು ಬ್ರಹ್ಮರ್ಷಿಯೇ ನೀನು ನನ್ನ ಸುದೃಢ ಭಕ್ತನಾಗಿರುವೆ ಏಕೆಂದರೆ ಈ ವಿಷಯದಲ್ಲಿ ನಾನು ನಿನ್ನನ್ನು ಪರೀಕ್ಷಿಸಿದನು ನೀನು ಅಜರ ಅಮರ ದುಃಖ ರಹಿತ ಯಶಸ್ವಿ ತೇಜಸ್ವಿ ದಿವ್ಯಜ್ಞಾನದಿಂದ ಸಂಪನ್ನನಾಗು ದ್ವಿಜಶ್ರೇಷ್ಠನೇ ನಿನ್ನ ಬಂಧು ಬಾಂಧವರು ಕುಲ ಗೋತ್ರ ಸದಾ ಅಕ್ಷಯವಾಗಿರುವುದು ನನ್ನ ಕುರಿತಾದ ಭಕ್ತಿಯು ನಿನ್ನಲ್ಲಿ ಸದಾ ಇರಲಿ ವಿಪ್ರವರನೆ ನಾನು ನಿನ್ನ ಆಶ್ರಮದಲ್ಲಿ ಸದಾ ವಾಸಿಸುವೆನು ನೀನು ನನ್ನೊಂದಿಗೆ ಆನಂದದಿಂದ ಸಂಚರಿಸುವೆ ಹೀಗೆ ಹೇಳಿ ಉಪಮನ್ಯುವಿಗೆ ಅಭೀಷ್ಟ ವರವನ್ನು ಕೊಟ್ಟು ಕೋಟಿ ಸೂರ್ಯರಂತೆ ತೇಜಸ್ವಿ ಭಗವಾನ್ ಮಹೇಶ್ವರನು ಅಲ್ಲೇ ಅಂತರ್ಧಾರನಾದನು ಆ ಶ್ರೇಷ್ಠ ಪರಮೇಶ್ವರನಿಂದ ಉತ್ತಮ ವರವನ್ನು ಪಡೆದು ಉಪಮನ್ಯುವಿನ ಹೃದಯ ಪ್ರಸನ್ನವಾಯಿತು ಅವನಿಗೆ ಬಹಳ ಸುಖ ದೊರೆಯಿತು ಹಾಗೂ ಅವನು ಜನ್ಮದಾತ್ರಿ ತಾಯಿಯ ಬಳಿಗೆ ಹೊರಟು ಹೋದನು ಇದರೊಂದಿಗೆ ವಾಯವೀಯ ಸಂಹಿತೆಯ ಪೂರ್ವ ಮುಗಿದುದು ಉಳಿದ ಅಧ್ಯಾಯಗಳು ವಾಯ ಅದೇ ವಾಯವೀಯ ಸಂಹಿತೆಯ ಉತ್ತರಖಾಂಡಕ್ಕೆ ಸೇರಿದುವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ కాశ్మీరపురమాసి హం ప్రార్థయే నిత్యం విద్యాదానం చేహి నమస్కారం